ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೆ ನಾವು ಪರ್ಸ್ನಲ್ಲಿ ಅಥವಾ ವಾಲೆಟ್ನಲ್ಲಿ ಅಥವಾ ನಮ್ಮ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಹಲವಾರು ವಸ್ತುಗಳನ್ನ ಇಟ್ಕೊತೀವಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ನಮ್ಮ ಬಳಿ ಬರ್ತಕ್ಕಂಥ ದುಡ್ಡನ್ನ ಮೋಸ ಮಾಡ್ಕೊತಾ ಇದ್ದೀವಿ ಹೇಗಪ್ಪ ಅಂತ ತಿಳ್ಕೊಳ್ಳೋಣ ನೀವು ನಿಮ್ಮದು ಬ್ಯಾಗಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಸತಾ ಕಾಲ ದುಡ್ಡು ತುಂಬಿರಬೇಕಾ ಅಥವಾ ನೀವು ಬಹಳಷ್ಟು ಖರ್ಚು ಮಾಡ್ತಾ ಇದ್ದೀನಿ ಇದನ್ನು ಕಮ್ಮಿ ಮಾಡ್ಕೋಬೇಕಾ ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಾನು ಹೇಳ್ತಕ್ಕಂಥ ಉಪಾಯಗಳನ್ನು ಮಾಡಿ ಆ ರೀತಿ ಮಾಡೋದ್ರಿಂದ ನಿಮ್ಮ ಪರ್ಸಲ್ಲಿ ಸದಾ ಕಾಲ ಲಕ್ಷ್ಮಿ ನೆಲೆಸಿರ್ತಾಳೆ ಲಕ್ಷ್ಮಿ ಅಂತ ಅಂದರೆ ಗೊತ್ತಾಯ್ತಲ್ವಾ ದೊಡ್ಡ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ನಮ್ಮ ಪರ್ಸ್ಗಳಲ್ಲಿ ಹಲವಾರು ಹಳೆಯ ಬಿಲ್ಸ್ಗಳನ್ನು ಟಿಕೆಟ್ಗಳನ್ನು ಇಟ್ಕೊಂಡಿರ್ತೀವಿ ಅದು ನಾವು ಮಾಡ್ತಕ್ಕಂಥ ಮೊದಲನೆಯ ತಪ್ಪು ಯಾವುದೇ ಕಾರಣಕ್ಕೂ ನಮ್ಮ ಪರ್ಸ್ಗಳಲ್ಲಿ ಆ ರೀತಿಯ ಹಳೆಯ ವಸ್ತುಗಳನ್ನು ಇಟ್ಕೊಬಾರ್ದು ನಮ್ಮ ಪರ್ಸ್ ಸದಾ ಕಾಲ ಸ್ವಚ್ಛತೆಯಿಂದ ಕೂಡಿರಬೇಕು ಯಾಕೆ ಅಂತ ಅಂದರೆ ಲಕ್ಷ್ಮೀ ಸ್ವಚ್ಛತೆ ಪ್ರಿಯಳು ಮೊದಲನೆಯದಾಗಿ ನಾವು ಲಕ್ಷ್ಮೀ ದೇವಿ ಕುಂತಿರುವಂತಹ ಒಂದು ಫೋಟೋವನ್ನು ನಮ್ಮ ಪರ್ಸ್ನಲ್ಲಿ ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೂ ಅಂಗಿಂತ ವ್ಯರ್ಥ ಮಾಡ್ತಕ್ಕಂಥ ಖರ್ಚುಗಳು ಕಮ್ಮಿ ಆಗುತ್ತೆ ಎರಡನೆಯದು ನಾವು ದುಡ್ಡನ್ನು ಬೇಕೋ ಹಾಗೆ ಎಲ್ಲ ಇಟ್ಕೋಬಾರ್ದು ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಬಹಳಷ್ಟು ಸ್ವಚ್ಛತೆಯಿಂದ ದುಡ್ಡನ್ನು ಇಡಬೇಕು ದುಡ್ಡನ್ನು ಮಡಚಿರಬಾರ್ದು ಮತ್ತು ಒಂದಾದ ಮೇಲೆ ಒಂದು ಬಹಳಷ್ಟು ಆರ್ಗನೈಸ್ಡ್ ರೀತಿಯಲ್ಲಿ ದುಡ್ಡನ್ನು ಇಡಬೇಕು ಹಾಗೂ ಕಾಯಿನ್ ಅನ್ನ ಒಂದ್ ಕಡೆ ನೋಟನ್ನು ಒಂದ್ ಕಡೆ ಈ ರೀತಿ ಇಡೋದ್ರಿಂದ ಬಹಳಷ್ಟು ಸ್ವಚ್ಛತೆ ಇರುತ್ತೆ ನಾವು ಸ್ವಚ್ಛತೆಯಿಂದ ನೋಡಿಕೊಂಡ್ರೆ ಲಕ್ಷ್ಮಿ ನಮ್ಮ ಜೊತೆ ಸದಾ ಇರ್ತಾಳೆ ಮೂರನೆಯದಾಗಿ ಕಲ್ಲುಪ್ಪು ಹೌದು ಕಲ್ಲುಪ್ಪಿನ ಎರಡು ಹರಳುಗಳನ್ನ ನಾವು ಒಂದು ಪರ್ಸಿನ ಮೂಲೆಯಲ್ಲಿ ಇಡೋದ್ರಿಂದ ಆದಷ್ಟು ಖರ್ಚನ್ನು ನಾವು ಕಮ್ಮಿ ಮಾಡಬಹುದು ಇದು ಆ ರೀತಿ ವ್ಯರ್ಥವಾಗಿ ಖರ್ಚ ಖರ್ಚಾಗುವಂಥದ್ದನ್ನು ತಡೆಯುತ್ತೆ ನಮ್ಮ ಮನಸ್ಸಿಗೆ ಅದೊಂದು ರೀತಿ ಎನರ್ಜಿಯನ್ನು ಪಾಸ್ ಮಾಡಿ ವೃತ್ತ ಖರ್ಚನ್ನು ಕಮ್ಮಿ ಮಾಡಿಸುತ್ತೆ ನಾಲ್ಕನೆಯದು ನೀವು ಯಾವಾಗ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರ ಅಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಸಿ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಿಸಿ ಆ ಕುಂಕುಮವನ್ನು ಒಂದು ಕವರ್ನಲ್ಲಿ ಇಟ್ಟು ಆ ಕುಂಕುಮವನ್ನು ನಿಮ್ಮ ಪರ್ಸ್ನಲ್ಲಿ ಇಡಿ ಆ ರೀತಿ ಇಡೋದ್ರಿಂದ ಹಲವಾರು ರೀತಿಯ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಲಕ್ಷ್ಮಿ ಒಂದು ರೀತಿಯಲ್ಲಿ ನಿಮ್ಮ ಬಳಿ ಬರೋದಕ್ಕೆ ದಾರಿಯನ್ನು ಮಾಡಿಕೊಟ್ಟಾಗೆ ಆಗುತ್ತೆ ಹಾಗೂ ಲಕ್ಷ್ಮಿ ಸದಾ ಪರಿಸರ ಪ್ರಿಯಳು ಅಥವಾ ಹಸಿರು ಪ್ರಿಯಳು ಅಂತಲೇ ಹೇಳ್ಬೋದು ಆದ್ದರಿಂದ ಲಕ್ಷ್ಮಿಗೆ ಪ್ರಿಯವಾದ ತುಳಸಿ ಗಿಡದ ಎಲೆ ಅಥವಾ ಅರಳಿ ಗಿಡದ ಎಲೆ ಅಥವಾ ಬೇವಿನ ಎಲೆಯನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಇದು ಸಹ ದುಡ್ಡಿನ ಆಗಮನಕ್ಕೆ ಒಂದು ದಾರಿಯನ್ನ ಮಾಡಿಕೊಟ್ಟ ಹಾಗೆ ಆಗುತ್ತೆ ಆರನೆಯದಾಗಿ ಕರ್ಪೂರದ ಬಿಲ್ಲೆ ಇದು ಕರ್ಪೂರದ ಬಿಲ್ಲೆಯನ್ನ ಒಂದು ಚಿಕ್ಕ ಬಿಲ್ಲೆಯನ್ನ ನಿಮ್ಮ ಪರ್ಸ್ನಲ್ಲಿ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಹಾಗೂ ತೂಟು ನಿಮ್ಮ ಬಳಿ ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೆ ಏಳನೆಯದಾಗಿ ಅಕ್ಷತೆ ಹೌದು ನೀವು ಮನೆಯಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡೇ ಮಾಡ್ತೀರಾ ಆ ರೀತಿ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಅಕ್ಷತೆಯನ್ನು ಮಾಡಿಕೊಂಡಿರ್ತೀರ ಆ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಓಂ ಶ್ರೀಂ ಶ್ರೀಯೇ ನಮಃ ಅಂತ ನೂರ ಎಂಟು ಬಾರಿ ಜಪಿಸಿ ಅಕ್ಷತೆಯನ್ನು ಬಲಗೈನಲ್ಲಿ ಇಟ್ಟುಕೊಂಡು ಈ ಪೂಜೆ ಮಾಡಬೇಕು ಕೊನೆಗೆ ಆ ಅಕ್ಷತೆಯನ್ನು ಲಕ್ಷ್ಮೀ ದೇವಿಯ ಮೇಲೆ ಹಾಕಬೇಕು ಆ ರೀತಿ ಹಾಕಿದಂಥ ಅಕ್ಷತೆಯನ್ನು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೇದಾಗುತ್ತೆ ಶ್ರೀಲಕ್ಷ್ಮಿ ಯಂತ್ರ ಅಥವಾ ಲಕ್ಷ್ಮಿ ಮಂತ್ರ ಅಂತ ಒಂದು ಶ್ರೀಚಕ್ರ ಅಂತ ಬರುತ್ತೆ ಆ ಶ್ರೀಚಕ್ರವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ಬೆಳ್ಳಿ ನಾಣ್ಯ ಚಿನ್ನದ ನಾಣ್ಯ ಯಾವುದಾದ್ರೂ ಒಂದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೋದು ನಾನು ಹೇಳಿರ್ತಕ್ಕಂಥ ಈ ಏಳು ಎಂಟು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಮೂರನ್ನು ಅಥವಾ ನಾಲ್ಕನ್ನು ಪಾಲಿಸೋದ್ರಿಂದ ನೀವು ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ತೀರಾ ಈ ರೀತಿ ಮಾಡಿದ ನಂತರ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋವನ್ನು ಶ್ರೀ ಶೇರ್ ಮಾಡಿ ಲೈಕ್ ಮಾಡಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ